ನಮ್ಮ ಮನೆ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ಈಸಿಯಾಗಿ ಪುಳಿಯೋಗರೆ ಹೇಗೆ ಮಾಡೋದಂತ ನೋಡೋಣ ಫಸ್ಟಿಗೆ ಎಣ್ಣೆಯನ್ನು ಕಾಯೋಕೆ ಇಟ್ಕೊಳ್ಳೋಣ ಇದಕ್ಕೆ ಕಡಲೆ ಬೀಜ ಹಾಕೊಂಡು ಹುರ್ಕೋಬೇಕು ತುಂಬ ಕಡಲೆ ಬೀಜ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವರು ಬರೀ ಎಣ್ಣೆಗೆ ಪುಳಿಯೋಗರೆ ಪುಡಿ ಹಾಕ್ಕೊಂಡು ಪುಳಿಯೋಗರೆ ಮಾಡ್ತಾರೆ ಆದರೆ ಈ ಥರ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಈ ಕಡಲೆಕಾಯಿನ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇಷ್ಟು ಬ್ರೌನ್ ಆದರೆ ಸಾಕು ಇದೇ ಎಣ್ಣೆಗೆ ಇವಾಗ ನಾವು ಸಾಸಿವೆ ಹಾಕೊಳ್ಳೋಣ ಇವಾಗ ಕಡಲೆಬೇಳೆ ಹಾಕೊಳ್ಳೋಣ ಮತ್ತು ಇನ್ನೊಂದು ಸ್ವಲ್ಪ ಉದ್ದಿನಬೇಳೆ ಹಾಕೊಳ್ಳೋಣ ಎಲ್ಲ ಬ್ರೌನ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕರ್ಬ ಸೊಪ್ಪು ಹಾಕೋಬೇಕು ಹುಣಸೆಹನ್ನ ನೀರಿಗೆ ಹಾಕಿ ಇಟ್ಟಿದ್ದೆ ಇವಾಗ ಆ ನೀರನ್ನ ಹಿಂಡ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹುಣಸೆನ್ನ ಹಾಕೊಂಡ್ರೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ ನೀವು ಬೆಲ್ಲನ ಪುಡಿ ಮಾಡಿಯೂ ಹಾಕೋಬೋದು ಇಲ್ಲ ಹಾಗೆ ಹಾಕಿದ್ರೆ ಬೆಲ್ಲ ಕರಗತ್ತೆ ಇವಾಗ ಸ್ವಲ್ಪ ಹಿಂಗ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇದೊಂದು ಎರಡು ನಿಮಿಷ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋ ತನಕ ಇಲ್ಲಿ ನಾನು ರೆಡಿಮೇಡ್ ಪುಳಿಯೋಗರೆ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಹುಣ್ಸೆ ನೀರೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಪುಳಿಯೋಗರೆ ಪುಡಿ ಹಾಕೋಬೇಕು ನೀವು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಖಾರ ಖಾರ ಆಗುತ್ತೆ ಸೊ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸಣ್ಣ ಗ್ಲಾಸ್ ಅನ್ನಕ್ಕೆ ಒಂದು ಸ್ಪೂನ್ ಪುಳಿಯೋಗರೆ ಪುಡಿ ಸರಿ ಆಗುತ್ತೆ ಇವಾಗ ಇದೊಂದು ಸ್ವಲ್ಪ ದಪ್ಪ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇವಾಗ ನಾವು ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ಕಡಲೆಕಾಯಿ ಬೀಜ ಹಾಕ್ಕೊಂಡ್ರೆ ಹುಣ್ಸೆಣ್ಣ ನೀರಿಗೆ ಎಲ್ಲ ಮೆತ್ತ ಮೆತ್ತಗಾಗುತ್ತೆ ಕಡಲೆಕಾಯಿ ಬೀಜ ಎಲ್ಲ ಲಾಸ್ಟಿಗೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ ಇವಾಗ ಅನ್ನನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಅನ್ನನ ಎರಡು ಸತಿ ಕೂಗ್ ಬರ್ಸಿರೋದು ಹಾಗೆ ಉದ್ರ ಉದ್ರಾಗೆ ಬಂದಿದೆ ಸ್ವಲ್ಪ ಸ್ವಲ್ಪ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸತಿ ಜಾಸ್ತಿ ಅನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಆಮೇಲೆ ಚಪ್ಪೆ ಚಪ್ಪೆ ಆಗುತ್ತೆ ಇದು ಮಧ್ಯಾಹ್ನ ಲಂಚ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ಹಾಗೆ ಟ್ರಾವೆಲ್ ಮಾಡೋವಾಗಲೂ ನೀವು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು ಫುಲ್ ಡೇ ಈಗ ಪುಳಿಯೋಗರೆ ರೆಡಿ ಆಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್